ಚಿಕ್ಕೋಡಿಯಲ್ಲಿ ಅಕ್ವಾಗೋಲ್ಡ್ ಕಂಪನಿಯ ಸಹಯೋಗದೊಂದಿಗೆ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಚಲಮೂರ್ತಿ ಮಠದ ಶ್ರೀ ಸಂಪಾದನಾ ಸ್ವಾಮೀಜಿಗಳು ಉದ್ಘಾಟಿಸಿದರು. ಮನುಷ್ಯ ಆರೋಗ್ಯವಂತನಿರಲು ಪ್ರತಿದಿನ 4 ಲೀಟರ್ ಶುದ್ಧವಾದ ನೀರು ಕುಡಿಯುವುದು ಅತ್ಯವಶ್ಯಕ ಎಂದು ಸಂಪಾದನಾ ಚಲಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ ಹೇಳಿದರು. ಪಟ್ಟಣದ ಗಣೇಶ್ ಕಾರ್ನರ್ ಬಳಿ ಸೋಮವಾರ ಅಕ್ವಾಗೋಲ್ಡ್ ಕಂಪನಿ ಸಹಯೋಗದೊಂದಿಗೆ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಿ ಅವರು ಮಾತನಾಡಿದರು. ಮನುಷ್ಯ ಕಲುಷಿತ ನೀರು ಕುಡಿಯುವುದರಿಂದ ಆತನ ದೇಹದ ಮೇಲೆ ದುಷ್ಪರಿಣಾಮ ಬೀರುವ ಮೂಲಕ ಅನೇಕ ಕಾಯಿಲೆಗಳು ಬಂದು ಅನಾರೋಗ್ಯಕ್ಕೆ ಒಳಗಾಗುತ್ತಾನೆ. ಆದುದರಿಂದ ಎಲ್ಲರೂ ಶುದ್ಧವಾದ ನೀರು ಬಳಸಬೇಕು ಎಂದರು. ಶುದ್ಧವಾಗಿರತಕ್ಕಂಥ ನೀರು ನಮ್ಮ ಇಂದಿನ ದಿನಮಾನದೊಳಗೆ ಬಹಳ ಅವಶ್ಯಕವಾಗಿರತಕ್ಕಂಥದ್ದು. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಪರಿಸರ ಮಾಲಿನ್ಯ ಅಂತ ಹೇಳ್ತಾರೆ. ಈ ಮೂರು ಮಲಿನವಾಗಿರತಕ್ಕಂಥದ್ದು ಎಲ್ಲಿವರೆಗೆ ಕುಡಿದ್ರು ಕೂಡ ಅದರಲ್ಲಿ ಕೆಲವೊಂದು ಅಂಶಗಳು ದೋಷಪೂರಿತವಾಗಿರ್ತಕ್ಕಂಥದ್ರಿಂದ ಆರೋಗ್ಯದ ಬಹಳ ದುಷ್ಪರಿಣಾಮ ಬೀರುತ್ತದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಪಟ್ಟಣದಲ್ಲಿ ಹಳ್ಳಿಗಳಲ್ಲಿ ಇವತ್ತು ಶುದ್ಧ ಘಟಕಗಳು ಕೂಡ ಸ್ಥಾಪನೆ ಆಗಿರ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ ಅಂತಕ್ಕಂಥ ಮಾತು ಹೇಳ್ತಾ ಕಡಾಪುರದ ಹುಡುಗಿಯರವರು ಚಿಕ್ಕೋಡಿ ಪಟ್ಟಣದೊಳಗೆ ಈಗಾಗಲೇ ಸಾರ್ವಜನಿಕವಾಗಿ ಸರ್ಕಾರದ ಮುಖಾಂತರವಾಗಿ ಅನೇಕ ಸಂಘಟನೆ ಮುಖಾಂತರವಾಗಿ ಈಗಾಗಲೇ ಈ ಘಟಕ ಸ್ಥಾಪನೆ ಮಾಡುವ ಮುಖಾಂತರ ಅವಷ್ಟೇ ವ್ಯವಸ್ಥಿತವಾಗಿ ನಡೆತಕ್ಕಂಥದ್ದು ಕೂಡ ನಾವು ನೋಡಿದ್ದು ಬಹಳ ಸಂತೋಷ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಹೊರದೇಶ ಕೂಡ ನಮ್ಮ ಚಿಕ್ಕೋಡಿಯ ಘಟಕ ಈ ಒಂದು ಮಿಷನ್ಗಳು ಅಂತ ಅಂತಂದ್ರೆ ಚಿಕ್ಕೋಡಿಗೆ ಒಂದು ಹೇಳ್ಕೊಡ್ತಕ್ಕಂಥ ಸಂಗತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇವತ್ತು ಬಡಿಗರವರ ಈ ಒಂದು ಶ್ರಮ ಇದನ್ನಷ್ಟು ಅವರಿಗೆಲ್ಲ ತನ್ನೆಲ್ಲ ಸಹಾಯ ಸಹಕಾರ ಮುಖಾಂತರವಾಗಿ ಇನ್ನಷ್ಟು ಬೆಳವಣಿಗೆ ಹೊಂದಿ ಅದು ದೊಡ್ಡ ಘಟಕವನ್ನು ಚಿಕ್ಕೋಡಿಯಲ್ಲಿ ಚಿಕ್ಕೋಡಿ ಭಾಗದಲ್ಲಿ ಅವರಿಗೆ ಸ್ಥಾಪನೆ ಆಗಲಿ, ಇದರ ಜನರಿಗೆ ಅನುಕೂಲವಾಗಲಿ ಅಂತಕ್ಕಂಥ ಮಾತು. ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಮಂಡಳಿಯ ಉಪಾಧ್ಯಕ್ಷ ಜಗದೀಶ್ ಕೌಟಗಿಮಠ್ ಮಾತನಾಡಿ, ಜೀವನದಲ್ಲಿ ಆರೋಗ್ಯಪೂರ್ಣ ಜೀವನ ನಡೆಸಲು ಶುದ್ಧ ನೀರಿನ ಅವಶ್ಯಕತೆ ಇದೆ. ಹೀಗಾಗಿ ಎಲ್ಲರೂ ಆರ್ಒ ಶುದ್ಧೀಕರಿಸಿದ ನೀರನ್ನು ಬಳಸಬೇಕು ಎಂದರು. ನೀರು ಆಹಾರಕ್ಕಿಂತ ನೀರು ಅತಿ ಮುಖ್ಯ. ಶುದ್ಧವಾದ ನೀರು ಇದ್ರೆ ಮಾತ್ರ ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯ ಬದುಕಲು ಸಾಧ್ಯ. ಇವತ್ತು ಎಲ್ಲ ರೋಗಗಳ ಒಂದು ಮೂಲ ಸ್ಥಾನ ನೀರಾಗಿರುತ್ತೆ. ಶುದ್ಧವಾದ ನೀರು ಇದ್ರೆ ಮಾತ್ರ ಇವತ್ತು ನಮಗೆ ನೀರು ಆರೋಗ್ಯ ಪಡ್ಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಇವತ್ತು ಬಡಿಗೇರ್ ಬಂಧುಗಳು ಏನಿದನ್ನು ಅಕ್ವಾಗೋಲ್ಡ್ ಅನ್ನುವಂಥ ಹಲವಾರು ವರ್ಷಗಳಿಂದ ಈ ಒಂದು ಪ್ರಾಡಕ್ಟನ್ನ ರಾಜ್ಯಾದ್ಯಂತ, ದೇಶಾದ್ಯಂತ ಅಥವಾ ಈಗ ಹೇಳಿದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಾಡಿದ್ದು ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಂಥವರು ಈ ಮಟ್ಟಕ್ಕೆ ಬೆಳೆದಿದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಆ ನಿಟ್ಟಿನಲ್ಲಿ ಅವರು ಇನ್ನೂ ಉತ್ತರೋತ್ತರ ಬೆಳೆದು ಜನರ ಆರೋಗ್ಯ ದೃಷ್ಟಿಯಿಂದ ಅಥವಾ ಜನರು ಕೂಡ ಈ ಶುದ್ಧ ನೀರನ್ನ ಉಪಯೋಗಿಸಿಕೊಂಡು ಸದುಪಯೋಗ ಮಾಡ್ಕೋಬೇಕಂತ ಹೇಳಿ. ಈ ಸಂದರ್ಭದಲ್ಲಿ ಅಕ್ವಾಗೋಲ್ಡ್ ಕಂಪನಿ ಎಂಡಿ ರಾಜಾರಾಮ್ ಬಡಿಗೇರ್, ಜ್ಯೋತಿಪ್ರಸಾದ್ ಜೊಲ್ಲೆ, ಮಂಜುನಾಥ್ ರೊಟ್ಟಿ, ವಿಠಲ್ ಸುತಾರ್ ಮುಂತಾದವರು ಉಪಸ್ಥಿತರಿದ್ದರು.